ನಮ್ಮ ಬೆಂಗಳೂರು ನಗರದಲ್ಲಿ 102ನೇ ವಿಧಾನಸಭಾ ಕಚೇರಿ ಗೋವಿಂದರಾಜ ನಗರ ವಿಧಾನಸಭಾ ಕಚೇರಿ ಉದ್ಘಾಟನಾ ಸಮಾರಂಭ. ಇದರ ನೇತೃತ್ವವನ್ನು ಅಂಜನಾ ಗೌಡ ಅವರವರು ಇಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಂಘಟನೆ ಇಲ್ದಿರೋದು, ಶ್ರಮ ಇಲ್ದಿರೋದು ನಾವು ನಿಲ್ಲಕ್ಕಾಗಲ್ಲ. ಕೇಜ್ರಿವಾಲ್ ಅವ್ರಿಗೆ ನಾವು ಗೌರವ ಏನ್ ಕೊಡಬೇಕು, ಅವರೊಂದು ಗವರ್ನೆನ್ಸ್ ಮಾಡೆಲ್ ಕೊಟ್ಟಿದ್ದಾರೆ ನಮಗೆ. ಡೆಲ್ಲಿನಲ್ಲಿ ಅವ್ರ ಅಧಿಕಾರ ಬರಕ್ ಮುಂಚೆ ಗವರ್ನೆನ್ಸ್ ಮಾಡೆಲ್ ಇರಲಿಲ್ಲ. ನಮ್ದು 70% ಕೆಲಸ ಅವ್ರು ಮಾಡಿಕೊಟ್ಟಿದ್ದಾರೆ ನಮಗೆ. ಆ ಗವರ್ನೆನ್ಸ್ ಮಾಡೆಲ್ ನ ನಾವು ಸರಿಯಾದ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ಮನೆಗೆ ಮುಗಿಸಬೇಕಾಗುತ್ತೆ. ನಾವು ಗಲ್ಲಿ ಗಲ್ಲಿನೇ ಹೋಗಿ ಪ್ರಚಾರ ಮಾಡುವಾಗ ನಿಮ್ಗೆ ಹೊಸ ಕಾರ್ಯಕರ್ತ ಯಾರು ನಿಮ್ ಜೊತೆ ಆಡ್ ಆಗ್ತಾರೆ, ಅವ್ರಿಗೆ ಪ್ರಚಾರ ಮಾಡೋದು ಗೊತ್ತಿಲ್ಲ, ಹೇಗೆ ಮಾತಾಡಬೇಕು ಗೊತ್ತಿಲ್ಲ ಅವ್ರಿಗೆ. ಯಾವುದೇ ಮತಕ್ಷೇತ್ರ ಇರಲಿ, ಎಲ್ಲಾ ಕಡೆ ನಮ್ಗೆ ಹೊಸ ಕಾರ್ಯಕರ್ತ ಯಾರು ಬರ್ತಾರೆ ಅವ್ರಿಗೆ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಡಬೇಕು. ನಾವು ಎಲ್ಲಿ ಏನ್ ಮಾತಾಡಬೇಕು ಆ ಟ್ರೈನಿಂಗ್ ನಾವು ಕೊಡಬೇಕಾಗತ್ತೆ ಅವ್ರಿಗೆ. ಡೆಲ್ಲಿನಲ್ಲಿ ಆಗಿರೋದು ಕೆಲಸ, ಅದರಿಂದ ತಿಂಗಳಿಗೆ ಆಗ್ತಾ ಉಳಿತಾಯ ವರ್ಷಕ್ಕೆ ಎಷ್ಟು ಉಳಿತಾಯ ಆಗ್ತಾ ಇದೆ, ಮತ್ತೆ 8 ವರ್ಷ 12,000 ಲೆಕ್ಕ ಹಾಕಿದ್ರೆ 8 ವರ್ಷದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ 12 ಲಕ್ಷ ಹತ್ರ ಉಳಿತಾಯ ಆಗಿದೆ. The developments what is being done from Aam Aadmi Party in Delhi, which you all are aware of, like we have good electricity, we have good education, we have good water supply, lot of developments done to the women wing also. So would appreciate if you can come forward and vote for Aam Aadmi Party.